ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಭಾರತದ ಬಳಿ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳು ಜಮೆ ಆಗ್ತಾ ಇದೆ. ಭಾರತ ತನ್ನ ಶತ್ರುಗಳಿಗೆ ನಡುಕ ಹುಟ್ಟಿಸಲಿಕ್ಕೆ ಬೇಕಾದಂತಹ ಎಲ್ಲ ಸಾಧನಗಳನ್ನ ಹೊಂದುತ್ತಾ ಇದೆ. ಅದು ಮೇಕ್ ಇನ್ ಇಂಡಿಯಾದಿಂದಾದರೂ ಆಗಿರಬಹುದು ಅಥವಾ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಮೂಲಕ ಆಗಿರಬಹುದು, ಭಾರತ ತನ್ನ ಶತ್ರುಗಳಿಗೆ ನಡುಕವನ್ನು ಹುಟ್ಟಿಸ್ತಾ ಇದೆ. ಇದೀಗ ಧ್ವನಿಯ ವೇಗಕ್ಕಿಂತ 3 ಪಟ್ಟು ಹೆಚ್ಚು ವೇಗದಲ್ಲಿ ಸಾಗುವ ಭಾರತದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್ ಈಗ ವಿಶ್ವದ ಅತ್ಯಂತ ವೇಗದ ಕ್ಷಿಪಣಿ ಅಂತ ಪರಿಗಣಿಸಲಾಗಿದೆ. ಈ ಕ್ಷಿಪಣಿ ಭಾರತದ ಸೇನಾ ಬಲವನ್ನು ಹೇಗೆ ಹೆಚ್ಚಿಸ್ತಾ ಇದೆ ಮತ್ತು ವಿಶ್ವದ ಅನೇಕ ದೇಶಗಳು ಇದನ್ನು ಖರೀದಿಸಲಿಕ್ಕೆ ಯಾಕೆ ಆಸಕ್ತಿಯನ್ನು ತೋರಿಸ್ತಾ ಇದೆ ಅನ್ನುವ ಮಾಹಿತಿಯನ್ನು ನೋಡೋಣ. ಇಂದಿನ ಕಾಲದಲ್ಲಿ ಪ್ರಪಂಚ ಅಸ್ಥಿರತೆ ಅಂದರೆ ಒಂದು ರೀತಿಯಲ್ಲಿ ಭಯ, ಯಾವಾಗ ಏನಾಗುತ್ತೋ, ಏನು ಯಾವ ಒಂದು ಸನ್ನಿವೇಶ ಎದುರಾಗುತ್ತೋ ಅನ್ನುವಂತಹ ಭಯ ಮತ್ತು ಯುದ್ಧದ ಬೆಂಕಿಯಲ್ಲಿ ಬೀಳ್ತಾ ಇದೆ. ಪ್ರತಿಯೊಂದು ದೇಶ ತನ್ನ ಸುರಕ್ಷತೆಯ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದೆ. ನಮ್ಮ ದೇಶಕ್ಕೆ ಏನೂ ಆಗಬಾರ್ದು, ನಮ್ಮ ದೇಶದಲ್ಲಿರುವಂತಹ ನಾಗರಿಕರಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು, ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದರೂ ಕೂಡ ಅವರನ್ನು ಹಿಮ್ಮೆಟ್ಟಿಸುವಂತಹ ಒಂದು ಬಲ ನಮ್ಮಲ್ಲಿರಬೇಕು ಅಂತ ಹೇಳಿ ಪ್ರತಿಯೊಂದು ದೇಶಗಳು ಕೂಡ ಬಯಸ್ತಾ ಇದೆ. ಯಾವುದೇ ಸಮಯದಲ್ಲಿ ಯಾವುದೇ ದೇಶವು ಯಾರ ಶತ್ರು ಕೂಡ ಆಗಬಹುದು. ಯಾಕಂತ ಹೇಳಿದರೆ ಯಾವ ದೇಶ ಕೂಡ ಯಾವಾಗಲೂ ಶತ್ರು ಆಗಿರೋದಿಲ್ಲ, ಮಿತ್ರನೂ ಆಗಿರೋದಿಲ್ಲ ಅನ್ನುವಂತಹ ಒಂದು ಪಾಲಿಸಿ ಇದೆ. ಹಾಗಾಗಿ ಇವಾಗ ರಷ್ಯಾ ಒಂದು ಎಕ್ಸಾಂಪಲ್ ಕೊಡೋದಂದರೆ, ರಷ್ಯಾ ನಮಗೆ ಬೆಸ್ಟ್ ಫ್ರೆಂಡ್. ಆದರೆ ಭಾರತ ಏನಾದರೂ ರಷ್ಯಾಗೆ ವಿರುದ್ಧವಾದ ನೀತಿಗಳನ್ನು ಅನುಸರಿಸಿ ಅಥವಾ ವಿರುದ್ಧವಾಗಿ ಏನಾದರೂ ಮಾಡಿದ್ರೆ ರಷ್ಯಾ ಸುಮ್ಮನೆ ಕೂರುತ್ತಾ? ತನ್ನ ದೇಶಕ್ಕೆ ಭಾರತ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರದಿಂದ ಸಮಸ್ಯೆ ಆಗುತ್ತೆ ಅಂತ ರಷ್ಯಾಗೆ ಗೊತ್ತಾದರೆ ರಷ್ಯಾ ಸದಕ್ಕೆ ಸರಿಯಾದ ಪಾಠವನ್ನೇ ಕಲಿಸುತ್ತೆ. ಹಾಗಾಗಿ ಭಾರತ ಆಗಿರಬಹುದು, ಇನ್ಯಾವುದೇ ದೇಶ ಆಗಿರಬಹುದು, ತುಂಬ ಸುರಕ್ಷಿತವಾಗಿರುವುದು ಬಹಳ ಇಂಪಾರ್ಟೆಂಟ್. ಒಂದು ಕಡೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಭೀಕರ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಇದರೊಂದಿಗೆ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ನಿರಂತರವಾಗಿ ರಾಕೆಟ್ ದಾಳಿ ನಡೆಸ್ತಾ ಇದ್ದು ಇದಕ್ಕೆ ಇಸ್ರೇಲ್ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಪ್ರಪಂಚದಲ್ಲಿ ಒಂದು ಯುದ್ಧವನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಅನೇಕ ಸಾವು ನೋವುಗಳು ನಷ್ಟಗಳು ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಇವಾಗ ಇಸ್ರೇಲ್ ಹಾಗೆ ಹಮಾಸ್, ಹಿಜ್ಬುಲ್ಲಾಗಳು, ಹೌತಿ ಬಂಡುಕೋರರು ಇವರೆಲ್ಲ ಸೇರಿಕೊಂಡು ಮತ್ತೊಂದು ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತಲೇ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅಶಾಂತಿಯುತ ವಾತಾವರಣ ಇದೀಗ ಇಸ್ರೇಲ್ ಹಮಾಸ್ನಲ್ಲಿ ನೆಲೆಯಾಗಿದೆ. ಈ ಸನ್ನಿವೇಶಗಳನ್ನು ಗಮನದಲ್ಲಿಟ್ಕೊಂಡು ಭಾರತ ಕಳೆದ ದಶಕದಲ್ಲಿ ತನ್ನ ಸೇನಾ ಸಾಮರ್ಥ್ಯವನ್ನು ಆಧುನೀಕರಿಸಲಿಕ್ಕೆ ಯಾವುದೇ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಅಂತ ಹೇಳಬಹುದು. ಯಾಕಂತ ಹೇಳಿದರೆ ಭಾರತ ಯಾರ ಸುದ್ದಿಗೂ ಕೂಡ ಹೋಗಲ್ಲ, ತನ್ನ ಸುದ್ದಿಗೆ ಬಂದವರನ್ನು ಬಿಡಲ್ಲ. ಹಾಗಾಗಿ ತನ್ನ ಸುದ್ದಿಗೆ ಯಾರೂ ಬರದ ರೀತಿಯಲ್ಲಿ ಎಚ್ಚರಿಕೆಯನ್ನು ಭಾರತ ವಹಿಸ್ತಾ ಇದೆ. ಅದಕ್ಕಾಗಿ ತನ್ನ ಬತ್ತಳಿಕೆಯಲ್ಲಿ ಅನೇಕ ಅತ್ಯಂತ ಏನು ಹೇಳ್ತಾರೆ ಬಲಿಷ್ಠವಾದ ಶಸ್ತ್ರಾಸ್ತ್ರಗಳನ್ನು ಅದು ಸಂಗ್ರಹಿಸ್ತಾ ಇದೆ. ಇನ್ನು ಭಾರತ ವಿವಿಧ ದೇಶಗಳಿಂದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದೆ ಮತ್ತು ಈಗ ಅವುಗಳನ್ನು ಸ್ವತಃ ತಯಾರಿಸಿ ಇತರ ದೇಶಗಳಿಗೆ ಮಾರಾಟ ಮಾಡ್ತಾ ಇದೆ. ಇವುಗಳಲ್ಲಿಯೇ ಭಾರತ ಯಾವುದೇ ದೇಶವು ಹೋಲಿಸಲಾಗದಂತಹ ಮಹಾ ಅಸ್ತ್ರವನ್ನು ಹೊಂದಿದೆ. ಅದಕ್ಕಾಗಿಯೇ ಅನೇಕ ದೇಶಗಳು ಇದನ್ನು ನಾವು ಖರೀದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದೆ, ಅಂದರೆ ಉತ್ಸಾಹವನ್ನು ತೋರ್ತಾ ಇದೆ, ನಮಗೆ ಈ ಅಸ್ತ್ರ ಬೇಕು ಅಂತ. ಹಾಗಾದರೆ ಯಾವ ಅಸ್ತ್ರ? ವಿದೇಶಗಳು ಕೂಡ ಭಾರತದ ಬಳಿ ಇರುವಂತಹ ಈ ಅಸ್ತ್ರ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರಲ್ವ ಅಂತ ನೀವು ಯೋಚನೆ ಮಾಡಬಹುದು. ಈ ಅತ್ಯಂತ ಅಪಾಯಕಾರಿ ಕ್ಷಿಪಣಿಯ ಹೆಸರು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಬ್ರಹ್ಮೋಸ್. ಭಾರತ ಮತ್ತು ರಷ್ಯಾ ಒಟ್ಟಾಗಿ ಅಭಿವೃದ್ಧಿಪಡಿಸಿದಂತಹ ಈ ಕ್ಷಿಪಣಿ MACH 2.8 ಈ ವೇಗವನ್ನು ಹೊಂದಿದೆ. ಇದು ಧ್ವನಿಯ ವೇಗಕ್ಕಿಂತ 3 ಪಟ್ಟು ಹೆಚ್ಚು. ಇದನ್ನು ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂತ ಪರಿಗಣಿಸಲಾಗಿದೆ. ಬ್ರಹ್ಮೋಸ್ ಒಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಅದು ಭೂಮಿ ಮತ್ತು ಹಡಗುಗಳ ಮೇಲೆ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಕ್ಷಿಪಣಿಯ ವ್ಯಾಪ್ತಿ 290 ಕಿಲೋಮೀಟರ್ ಮತ್ತು ಅದು 10-15 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡಬಹುದು. ಈ ಕ್ಷಿಪಣಿಯ ವಿಶೇಷ ಅಂತ ಅಂದರೆ ಅದನ್ನು ಭೂಮಿ, ಗಾಳಿ ಅಥವಾ ಸಮುದ್ರದಿಂದ ಎಲ್ಲಿಂದಲಾದರೂ ಕೂಡ ಹಾರಿಸಬಹುದು. ಇದರ ಹೊಸ ಆವೃತ್ತಿಯನ್ನು 450-500 ಕಿಲೋಮೀಟರ್ವರೆಗೆ ಹಾರಿಸಬಹುದು. ಬ್ರಹ್ಮೋಸ್ ಕ್ಷಿಪಣಿ ಫೈರ್ ಆ್ಯಂಡ್ ಫರ್ಗೆಟ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಂದರೆ ಒಮ್ಮೆ ಉಡಾವಣೆ ಮಾಡಿದ ನಂತರ ಅದನ್ನು ಮಾರ್ಗದರ್ಶನ ಮಾಡುವ ಅಗತ್ಯ ಇಲ್ಲ. ಅಂದರೆ
ಅದನ್ನು ಹ್ಯಾಂಡಲ್ ಮಾಡುವ ಅಗತ್ಯ ಇಲ್ಲ, ಅದು ತನ್ನ ಗುರಿಯನ್ನು ತಾನೇ ಹೊಂದಿಸ್ಕೊಂಡು ನಾಶ ಮಾಡಿ ಗೆಲ್ತದೆ ಮತ್ತು ರಾಡರ್ಗಳ ಹಿಡಿತಕ್ಕೆ ಸಿಕ್ಕೋದಿಲ್ಲ. ಇದು ಶತ್ರುಗಳಿಗೆ ತಪ್ಪಿಸಿಕೊಳ್ಳೋದು ಕಷ್ಟಕರವಾಗಿಸ್ತದೆ. ಇನ್ನು ವರದಿಗಳ ಪ್ರಕಾರ ಭಾರತವು ಬ್ರಹ್ಮೋಸ್ ಕ್ಷಿಪಣಿಯ 800 ಕಿಲೋಮೀಟರ್ ರೂಪಾಂತರವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇದು ಚೀನಾ ಮತ್ತು ಪಾಕಿಸ್ತಾನದಂತಹ ದೇಶಗಳಿಗೆ ತುಂಬ ಭಯವನ್ನು ತರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಯಾವಾಗಲೂ ಕೂಡ ಭಾರತದ ಮೇಲೆಯೇ ಕಣ್ಣು. ಭಾರತದಕ್ಕೆ ಏನಾದರೂ ಒಂದು ಸಮಸ್ಯೆನ ಮಾಡ್ತಾನೇ ಇರಬೇಕು, ಭಾರತ ಶಾಂತಿಯಿಂದ ಇರಬಾರ್ದು. ಚೀನಾ ಮತ್ತು ಪಾಕಿಸ್ತಾನ ಯೋಚನೆ ಮಾಡ್ತಾ ಇರುತ್ತೆ, ನಾವು ಶಾಂತಿಯಿಂದ ಇಲ್ಲ, ನಮಗೂ ತುಂಬ ಸಮಸ್ಯೆಗಳಾಗ್ತಾ ಇದೆ, ಭಾರತ ಮಾತ್ರ ಯಾಕೆ ಶಾಂತಿಯಿಂದ ಇರಬೇಕು, ಎಲ್ಲರೂ ಕೂಡ ಭಾರತಕ್ಕೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ. ಇದು ಚೀನಾ ಹಾಗೆ ಪಾಕಿಸ್ತಾನದ ಒಂದು ಹೊಟ್ಟೆ ಕಿಚ್ಚಿಗೆ ಕಾರಣ. ಹಾಗಾಗಿ ಭಾರತಕ್ಕೆ ಸುಖ ಸುಮ್ಮನೆ ತೊಂದರೆ ಕೊಡಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲೇ ಇರುತ್ತೆ. ಹಾಗಾಗಿ ಭಾರತ ಇಂತಹ ಒಂದು ಸರ್ಪಾಸ್ತ್ರ ಅಥವಾ ಒಂದು ಬ್ರಹ್ಮಾಸ್ತ್ರವನ್ನು ತಯಾರಿಸ್ತಾ ಇರೋದು ಇದೀಗ ಎರಡು ದೇಶಗಳಿಗೆ ಕೂಡ ಒಂದು ಭಯವನ್ನು ತರಿಸುವಂತಹ ಕಾರಣ ಆಗಿದೆ. ಇದು ರಾಡರ್ ಮತ್ತು ಇತರ ಗುರುತಿಸುವಿಕೆ ವಿಧಾನಗಳಿಗೆ ಕಡಿಮೆ ಕಾಣಿಸುವಂತಹ ಸ್ಟೆಲ್ತ್ ತಂತ್ರಜ್ಞಾನದಿಂದ ಸುಸಜ್ಜಿತವಾಗಿದೆ. ಇದು ಹಡಗುಗಳ ವಿರುದ್ಧ ಬಳಕೆಗಾಗಿ ನ್ಯಾವಿಗೇಷನ್ ವ್ಯವಸ್ಥೆ INS ಮತ್ತು ಭೂ ಗುರಿಗಳ ವಿರುದ್ಧ ಬಳಕೆಗಾಗಿ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ GPS ಅನ್ನು ಸಹ ಹೊಂದಿದೆ. ಕ್ಷಿಪಣಿಯನ್ನು ಮೊದಲು 2000ನೇ ಇಸವಿ ಅಂದರೆ 2000 ಇಸವಿಯಲ್ಲಿ ಪರೀಕ್ಷಿಸಲಾಯಿತು ಮತ್ತು ಇದು ಸೂಪರ್ಸಾನಿಕ್ ವೇಗದಲ್ಲಿ ಪರೀಕ್ಷಿಸಲಾದ ಮೊದಲ ಕ್ರೂಸ್ ಕ್ಷಿಪಣಿಯಾಗಿದೆ. ಬ್ರಹ್ಮೋಸ್ ಹಲವಾರು ಸುಧಾರಿತ ಸಾಮರ್ಥ್ಯಗಳನ್ನು ಹೊಂದಿದೆ. ಬ್ರಹ್ಮೋಸ್ ಏರೋಸ್ಪೇಸ್ನ MD ಮತ್ತು CEO ಅತುಲ್ ದಿನಾಕರ್ ರಾಣೆ ಅವರ ಪ್ರಕಾರ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಯಷ್ಟು ಪ್ರಬಲವಾದ ಕ್ಷಿಪಣಿ ಮತ್ತೊಂದಿಲ್ಲ. ಇದು ಭಾರತೀಯ ಸೇನೆಯ 3 ವಿಭಾಗಗಳಾದ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗೆ ಇದು ಅಗ್ರ ಅಸ್ತ್ರವಾಗಿದೆ, ಅಂದರೆ ಅತ್ಯಂತ ಬಲಶಾಲಿಯಾದ ಅಸ್ತ್ರವಾಗಿದೆ. ಒಂದೇ ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಸೇನಾಪಡೆಯ 3 ವಿಭಾಗಗಳು ಹೊಂದಿರುವಂತಹ ವಿಶ್ವದ ಏಕೈಕ ದೇಶವಾಗಿದೆ ಅನ್ನುವಂತಹ ಹೆಗ್ಗಳಿಕೆ ಭಾರತಕ್ಕಿದೆ. ಇನ್ನು ಭಾರತೀಯ ನೌಕಾಪಡೆಯ ಸುಮಾರು 15 ಯುದ್ಧ ನೌಕೆಗಳಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನಿಯೋಜಿಸಲಾಗಿದೆ. ಇದರಲ್ಲಿ INS ವಿಶಾಖಪಟ್ಟಣಂ, INS ಮರ್ಮಾಗೋವಾ ಮತ್ತು INS ಇಂಫಾಲ್ ಸೇರಿವೆ. ವಾಯುಪಡೆ ತನ್ನ 20-25 ಸುಖೋಯಿ ವಿಮಾನಗಳನ್ನು ಬ್ರಹ್ಮೋಸ್ ಕ್ಷಿಪಣಿಗಳೊಂದಿಗೆ ಸಜ್ಜುಗೊಳಿಸಲು ಯೋಚಿಸ್ತಾ ಇದೆ ಮತ್ತು ಸುಮಾರು 40 ಜೆಟ್ಗಳ ಮೂಲಕ ಮೊದಲ ಬ್ಯಾಚ್ ಈ ಕ್ಷಿಪಣಿಯೊಂದಿಗೆ ಸಜ್ಜುಗೊಂಡಿದೆ. ಭಾರತೀಯ ಸೇನೆಯು ಹೆಚ್ಚಿನ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಬೇಡಿಕೆ ಇಟ್ಟಿದೆ ಮತ್ತು ಕೆಲವು ಕ್ಷಿಪಣಿಗಳನ್ನು ಚೀನಾದೊಂದಿಗೆ ಉದ್ವಿಗ್ನತೆ ಇರುವಂತಹ, ಅಂದರೆ ಚೀನಾದೊಂದಿಗೆ ಸಮಸ್ಯೆ ಇರುವಂತಹ ಅರುಣಾಚಲ ಪ್ರದೇಶ ಮತ್ತು ಲಡಾಖ್ನಲ್ಲಿ ನಿಯೋಜಿಸಲಾಗಿದೆ. ಬ್ರಹ್ಮೋಸ್ನ ಅದ್ಭುತ ಶಕ್ತಿಯನ್ನು ಗಮನಿಸಿದ್ರೆ ವಿಶ್ವದ ಅನೇಕ ದೇಶಗಳು ಇದನ್ನು ಖರೀದಿಸಲಿಕ್ಕೆ ಆಸಕ್ತಿ ತೋರಿಸಿವೆ. ಭಾರತ ಇತ್ತೀಚೆಗೆ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಯ ಮೊದಲ ಬ್ಯಾಚನ್ನು ರಫ್ತು ಮಾಡಿದೆ. January 2022 ಹಡಗು ವಿರೋಧಿ ಬ್ರಹ್ಮೋಸ್ ಕ್ಷಿಪಣಿಗಳಿಗಾಗಿ $375 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯ 75% ಸ್ಥಳೀಯವಾಗಿದೆ ಮತ್ತು ಭಾರತ 2026 ವೇಳೆಗೆ ಇದನ್ನು ಸಂಪೂರ್ಣವಾಗಿ ದೇಶೀಯವಾಗಿ ತಯಾರಿಸಲಿಕ್ಕೆ ಯೋಚಿಸ್ತಾ ಇದೆ. ಇನ್ನು 2021 ಭಾರತ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಮಾರಾಟ ಮಾಡಬಹುದಾದ ದೇಶಗಳ ಪಟ್ಟಿಯನ್ನು ಸಿದ್ಧಪಡಿಸಿತು. ಈ ದೇಶಗಳಲ್ಲಿ ಫಿಲಿಪೈನ್ಸ್, ಇಂಡೋನೇಷ್ಯಾ, ಸೌದಿ ಅರೇಬಿಯಾ, UAE ಮತ್ತು ದಕ್ಷಿಣ ಆಫ್ರಿಕಾ ಸೇರಿದೆ. ಇದಲ್ಲದೆ ಈಜಿಪ್ಟ್, ಸಿಂಗಾಪುರ್, ವೆನೆಜುವೆಲಾ, ಗ್ರೀಸ್, ಅಲ್ಜೀರಿಯಾ, ದಕ್ಷಿಣ ಕೊರಿಯಾ, ಚಿಲಿ ಮತ್ತು ವಿಯೆಟ್ನಾಂನ ಪ್ರತಿನಿಧಿಗಳು ಸಹ ಈ ಕ್ಷಿಪಣಿಯನ್ನು ಖರೀದಿಸಲಿಕ್ಕೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಇನ್ನು ಬ್ರಹ್ಮೋಸ್ ಕ್ಷಿಪಣಿ ಭಾರತದ ಸೇನಾ ಸಾಮರ್ಥ್ಯದ ಸಂಕೇತವಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ಬೆಳೀತಾ ಇರುವಂತಹ ಸ್ಥಾನಮಾನ ಮತ್ತು ಸ್ವಾವಲಂಬನೆಯ ಪ್ರತೀಕ ಕೂಡ ಹೌದು. ಒಟ್ಟಿನಲ್ಲಿ ಬ್ರಹ್ಮೋಸ್ ಭಾರತದ ಶಕ್ತಿಯನ್ನು ಹೆಚ್ಚಿಸಿದೆ, ಹಾಗೆ ಭಾರತದ ಮೇಲೆ ಯಾರಾದರೂ ಸಮಸ್ಯೆನ ಉಂಟು ಮಾಡಬೇಕು, ಭಾರತದ ಮೇಲೆ ದಂಡೆತ್ತಿ ಹೋಗಬೇಕು, ಯುದ್ಧವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಈ ಬ್ರಹ್ಮೋಸ್ನಂತಹ ಕ್ಷಿಪಣಿಯನ್ನು ಒಂದು ಬಾರಿ ಯೋಚಿಸ್ತಾರೆ, ಅಯ್ಯೋ ಇದು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಸರ್ವನಾಶ ಆಗೋದು ಖಂಡಿತ ಅಂತ. ಒಂದು ರೀತಿಯಲ್ಲಿ ಬ್ರಹ್ಮೋಸ್ ಭಾರತದ ಜೀವರಕ್ಷಕ ಕೂಡ ಹೌದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ, ಅಲ್ಲಿಯವರೆಗೂ ಧನ್ಯವಾದ.